ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಖಚಿತ ಜನರ ಸೇವೆಗೆ ನಾನು ಟಿಕೆಟ್ ಕೇಳಿದ್ದೆ ಶಿರಸಿಯಲ್ಲಿ ಜಗದೀಶ್ ಶೆಟ್ಟರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಯಾವುದೇ ದೊಡ್ಡ ಹುದ್ದೆ ಕೇಳಿರಲಿಲ್ಲ ಟಿಕೆಟ್ ತಪ್ಪಲು ಕಾರಣ ಏನು ಅಂತ ಕೇಳಿದ್ದೇನೆ ನನ್ನ ಪ್ರಶ್ನೆಗೆ ಬಿಜೆಪಿ ನಾಯಕರಿಂದ ಉತ್ತರ ಸಿಕ್ಕಿಲ್ಲ ಪಕ್ಷದ ನಾಯಕರ ನಿರ್ಧಾರದಿಂದ ಆಘಾತವಾಗಿದೆ ಬಿಎಸ್ವೈ ಗೆ ಈ ರೀತಿಯಾಗಿ ತಿರುಗೇಟನ್ನು ನೀಡಿದ್ದಾರೆ ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಪಕ್ಷ ಎಲ್ಲ ಕೊಟ್ಟಿದೆ ಎಂಬ ಹೇಳಿಕೆಗೆ ಟಕ್ಕರ್ ಕೊಟ್ಟಿದ್ದಾರೆ ಬಲಿಷ್ಠಾಗಿದೆ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಆದರೆ ಇವತ್ತು ಯಾರು ಮೂಲವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ರಲ್ಲ ಅವರನ್ನೇ ಇವತ್ತು ಹೊರಗೆ ಹಾಕುವಂತ ಕೆಲಸ ನಮ್ಮ ಮನೆಯಿಂದ ನಾವು ಹೊರಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯಿಂದ ನಮ್ಮನ್ನು ಹೊರಗೆ ಹಾಕ್ತಾ ಇದ್ದಾರೆ ಇದು ಬಾಳವಾದಂತ ವಿಚಾರ ನಮ್ಮ ಇವತ್ತು ಪಕ್ಷದಿಂದ ಇವತ್ತು ಏನು ಹೊರಗೆ ಹಾಕುವಂತ ಕೆಲಸ ಇದೆಲ್ಲ ಅದಕ್ಕೆ ನನಗೆ ಬಾಳ ಒಂದು ಮಾನಸಿಕ ಆಘಾತ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಬೇಡ ಈಗ ಸಾಮಾನ್ಯ ಕಾರ್ಯಕರ್ತರು ಅದು ಒಂದು ಹುದ್ದೆ ಮತ್ತು ನಾನು ಒಂದೇ ಕೇಳಿದ್ದು ನಮಗೆ ಯಾವುದು ಮುಖ್ಯಮಂತ್ರಿ ಬೇಡ ಮಂತ್ರಿ ಬೇಡ ನನಗೆ ಬೇಕಾಗಿದ್ದು ನಮ್ಮ ನಾಗರಿಕರ ಒಂದು ಸೇವೆ ಮಾಡಲಿಕ್ಕೆ ಒಬ್ಬ ಶಾಸಕನಾಗಿ ಕೆಲಸ ಮಾಡುವಂತ ಆ ಹುದ್ದೆ ಕೊಟ್ಟುಬಿಡ್ರಿ ಅಂತ ಹೇಳಿ ಬೇರೆ ಯಾವುದೂ ಇಲ್ಲ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ ನಾನು ಮತ್ತು ಅಧಿಕಾರ ಲಾಲಸೆಯಿಂದ ಅಧಿಕಾರಿಕನ ಎಂದು ರಾಜಕಾರಣಕ್ಕೆ ಬಂದವಲ್ಲ ಕಳೆದ 2 ವರ್ಷದಲ್ಲಿ ಹಿಂದೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಅವತ್ತೇ ನಾನು ಹೇಳಿದೆ ನಾನು ಮಂತ್ರಿ ಮಂಡಲದಲ್ಲಿ ಸೇರುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ 2 ವರ್ಷದಿಂದ ಯಾವುದೇ ಮಂತ್ರಿ ಸ್ಥಾನ ಅಧಿಕಾರಿ ಇಲ್ಲದೇನೆ ಒಬ್ಬ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ಒಂದು ಪೀಸ್ಫುಲ್ ಆಗಿ ಕೆಲಸ ಮಾಡಿದ್ದೀನಿ ಪಕ್ಷಕ್ಕೆ ಸಹಕಾರ ಕೊಟ್ಟಿದ್ದೀನಿ ಪಕ್ಷದ ಸಂಘಟನೆ ಮಾಡಿದ್ದೀನಿ ಮತ್ತು ಸರ್ಕಾರಕ್ಕೂ ಸಹಕಾರ ಕೊಟ್ಟಿದ್ದೀನಿ ಅದೇ ರೀತಿ ಮತ್ತೊಮ್ಮೆ ನಮ್ಮ ಜನರ ಅಪೇಕ್ಷೆ ಮೇರೆಗೆ ಆ ಭಾಗದ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಒಬ್ಬ ಶಾಸಕನಾಗಿ ಕೆಲಸ ಮಾಡಬೇಕು ಅಂತ ಇಚ್ಛೆ ಇದೆ ನನಗೆ ಟಿಕೆಟ್ ಕೊಡುವುದಿಲ್ಲ ಅನ್ನುವಂತದ್ದು ಶಾಸಕನಾಗಿ ಕೆಲಸ ಮಾಡಬೇಡ ಅನ್ನೋದಕ್ಕೆ ನನ್ನಲ್ಲಿ ಇರುವಂತ ಒಂದು ಸಣ್ಣ ಮಿಸ್ಟೇಕ್ ಮೈನಸ್ ಪಾಯಿಂಟ್ಸ್ ಅನ್ನ ಹೇಳ್ರಿ ಅಂತ ಹೇಳಿ ನಿನ್ನೆ ಒಂದು ಕೇಳ್ತಾ ಇದ್ದೀನಿ ಯಾರು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಯಾಕಪ್ಪ ಇವತ್ತು ಏಜು ಫ್ಯಾಕ್ಟರ್ ಏಜು ಆಗಿಲ್ಲ ಆಮೇಲೆ ಅನಾರೋಗ್ಯ ನಾನು ಆರೋಗ್ಯದಿಂದ ಇದ್ದೀನಿ ಯಾವುದೇ ಒಂದು ಕ್ಲಬ್ ನಡೆಸುವಂಥದ್ದಾಗಲಿ ಕಾನೂನು ಬಾಹಿರವಾದ ಚಟುವಟಿಕೆ ಅಥವಾ ರೌಡಿ ಶೀಟರು ಯಾವುದೂ ಇಲ್ಲ ಹೀಗಾಗಿ ಯಾವುದೂ ಇಲ್ಲದಂಥದ್ದು ಅಥವಾ ಯಾವುದೋ ಸಿ ಡಿ ಐತೆ ಅಂತೇಳಿ ಯಾವುದೂ ಇಲ್ಲ ಇಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿಗೆ ಮತ್ತು ಕಳೆದ 30 ವರ್ಷದಿಂದ ಪಕ್ಷವನ್ನು ಕಟ್ಟಿ ಬೆಳವಣಿಗೆಯಲ್ಲಿ ಪಕ್ಷವೂ ನನಗೆ ಗೌರವ ಕೊಟ್ಟಿದೆ ಹಲವಾರು ಸ್ಥಾನಮಾನ ಕೊಟ್ಟಿದೆ ಅದೇ ರೀತಿ ಪಕ್ಷಕ್ಕೂ ಸಹಿತ ಆ ಪಕ್ಷದ ಬೆಳವಣಿಗೆ ಸಲುವಾಗಿ ಸಂಘಟನೆ ಮಾಡಲಿಕ್ಕೆ ಅದರಲ್ಲಿ ಪರ್ಟಿಕ್ಯುಲರ್ಲಿ ಅನಂತಕುಮಾರ್ ಅವರು ಯಡಿಯೂರಪ್ಪನವರು ನೇತೃತ್ವ ಇದ್ದಂಥ ಸಂದರ್ಭದಲ್ಲಿ ಇಡೀ ಉತ್ತರ ಕರ್ನಾಟಕದ ಭಾಗದಲ್ಲಿ ಇವತ್ತು ನನ್ನ ನಾನು ಏನು ವಿಚಾರಗಳನ್ನು ಹೇಳ್ತಿದ್ದೆ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಆ ಪಕ್ಷದ ಬೆಳವಣಿಗೆ ಮಾಡಲಿಕ್ಕೆ ಏನು ಅವಕಾಶ ಕೊಟ್ಟಿದ್ದಲ್ಲ ಅದರಿಂದ ಪಕ್ಷದ ಬೆಳವಣಿಗೆ ಮಾಡಲಿಕ್ಕೂ ನಾನು ಕಾಂಟ್ರಿಬ್ಯೂಷನ್ ಮಾಡಿದೆ ಹಿಂದೆ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕೆಜೆಪಿ ಯಾಕೆ ಹೋಗಿದ್ರು ಅವಾಗೇನಾಗಿತ್ತು ಅವರಿಗೆ ಸ್ಥಾನಮಾನ ಕೊಟ್ಟಿದ್ದಲ್ಲ ಇವೆಲ್ಲ ಅವರಾದ ಮಾಡೋದು ಬೇಡ ಇವೆಲ್ಲ ಇವತ್ತು ನನಗೆ ಹೇಳಿದರೆ ಯಡಿಯೂರಪ್ಪನವರು ಅವರು ಭಾಳಷ್ಟು ಇನ್ಸಿಸ್ಟ್ ಮಾಡಿದರು ನನ್ನ ಪರವಾಗಿ ಇಲ್ಲ ಜಗದೀಶ್ ಶೆಟ್ಟರ್ ಕೊಡಬೇಕು ಅದು ಅವಶ್ಯಕತೆ ಇದೆ ಅಂತ ಹೇಳಿ ಇವತ್ತು ಈ ರೀತಿ ಹೇಳಿಕೆ ಕೊಡ್ತಾರಂದ್ರೆ ಬಹುಶಃ ಮೇಲೆ ವರಿಷ್ಠರ ಒಂದು ಹೇಳಿರಬೇಕು ಶೆಟ್ಟರ್ ಕಾಂಗ್ರೆಸ್ ಸೇರುತ್ತಿರುವುದು ಅಕ್ಷಮ್ಯ ಅಪರಾಧ ಅಂತ ಶೆಟ್ಟರ್ ವಿರುದ್ಧ ಯಡಿಯೂರಪ್ಪ ಕೆಂಡಾಮಂಡಲರಾಗಿದ್ದಾರೆ ಶೆಟ್ಟರ್ಗೆ ಪಕ್ಷದಲ್ಲಿ ಎಲ್ಲಾ ಸ್ಥಾನಮಾನ ಕೊಟ್ಟಿದ್ವಿ ಶೆಟ್ಟರ್ ವಾಪಸ್ ಬಂದ್ರೆ ಸೂಕ್ತ ಸ್ಥಾನಮಾನವನ್ನ ಕೊಡ್ತೀವಿ ಶೆಟ್ಟರ್ ಮನವೊಲಿಕೆ ಯತ್ನ ಮಾಡಿದ್ವಿ ಅವರ ಕುಟುಂಬಕ್ಕೆ ಟಿಕೆಟ್ ನೀಡುವ ಭರವಸೆಯನ್ನ ಕೂಡ ಕೊಟ್ಟಿದ್ವಿ ಶೆಟ್ಟರ್ಗೆ ರಾಜ್ಯಸಭೆಯ ಸ್ಥಾನದ ಆಫರ್ ನೀಡಿದ್ರು ನಾಯಕರು ಕೇಂದ್ರ ಸಚಿವ ಸ್ಥಾನದ ಭರವಸೆ ನೀಡಿದ್ರು ಆದರೆ ಜಗದೀಶ್ ಶೆಟ್ಟರ್ ಯಾವುದಕ್ಕೂ ಒಪ್ಪಲಿಲ್ಲ ಸೌದಿಗೆ ಪಕ್ಷ ಏನ್ ಕಡಿಮೆ ಮಾಡಿತ್ತು ಪಕ್ಷ ತೊರೆದ ಮುಖಂಡರ ಬಗ್ಗೆ ಬಿಎಸ್ವೈ ಮಾತನಾಡಿದ್ದಾರೆ ನಿಮಗೆ ಮತ್ತೊಮ್ಮೆ ಅಧಿಕಾರ ಕೊಡಲ್ಲ ಅಂತ ನಾವು ಹೇಳಿದ್ವೇನು ಸ್ವತಃ ಧರ್ಮೇಂದ್ರ ಪ್ರಧಾನ್ ಅವ್ರ ಮನೆಗೆ ಹೋಗಿ ಗಂಟೆಗಟ್ಟಲೆ ಅವ್ರನ್ನ ಕನ್ವಿನ್ಸ್ ಮಾಡಿ ನಿಮ್ಮನ್ನು ಕೇಂದ್ರಕ್ಕೆ ರಾಜ್ಯಸಭೆಗೆ ಕಳಿಸಿ ಕೇಂದ್ರದ ಸಚಿವರನ್ನು ಬೇಕಾದರೂ ಮಾಡೋಣ ಅಂತ ಹೇಳಿದ ಮೇಲೆ ಅದಕ್ಕೆ ಗೌರವ ಕೊಡಬೇಕಾಗಿದ್ದದ್ದು ಜಗದೀಶ್ ಶೆಟ್ಟರ್ ಕರ್ತವ್ಯ ತಾನೇ ಜಗದೀಶ್ ಶೆಟ್ಟರ್ಗೆ ನಾವೇನು ಅನ್ಯಾಯ ಮಾಡಿಲ್ಲ ಅವರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದ್ದಾರೆ ಅವ್ರು ಒಳ್ಳೇದು ಮಾಡಲಿ ನಾನು ಯಾವುದೇ ಕಾರಣಕ್ಕೆ ಮತ್ತೊಮ್ಮೆ ಅವರ ಬಗ್ಗೆ ಏನು ಮಾತನಾಡಕ್ಕೆ ನಾನು ಇಷ್ಟಪಡೋದಿಲ್ಲ ನಿಲುವು ಸರಿಯಲ್ಲ ರಾಜ್ಯದ ಜನ ನಮಗೆ ಹೈಕಮಾಂಡ್ ಸುಪ್ರೀಂ ನಂಬರ್ 1
ನಂಬರ್ ಟೂ ಶೆಟ್ಟರ್ಗೆ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೇನೆ, ನಿಮಗೇನು ಅನ್ಯಾಯ ಆಗಿತ್ತು? ಯಾತಕ್ಕೋಸ್ಕರ ಕಾಂಗ್ರೆಸ್ಗೆ ಹೋಗ್ತಾ ಇದ್ದೀರಾ? ನಿಮಗೆ ಮತ್ತೊಮ್ಮೆ ಅಧಿಕಾರ ಕೊಡೋಲ್ಲ ಅಂತ ನಾವು ಹೇಳಿದ್ವೇನು? ಸ್ವತಃ ಧರ್ಮೇಂದ್ರ ಪ್ರಧಾನ್ ಅವ್ರ ಮನೆಗೆ ಹೋಗಿ ಗಂಟೆಗಟ್ಟಲೆ ಅವ್ರನ್ನ ಕನ್ವಿನ್ಸ್ ಮಾಡಿ ನಿಮ್ಮನ್ನು ಕೇಂದ್ರಕ್ಕೆ ರಾಜ್ಯಸಭೆಗೆ ಕಳಿಸಿ ಕೇಂದ್ರದ ಸಚಿವರನ್ನು ಬೇಕಾದರೂ ಮಾಡೋಣ ಅಂತ ಹೇಳಿದ ಮೇಲೆ ಅದಕ್ಕೆ ಗೌರವ ಕೊಡಬೇಕಾಗಿದ್ದು ಜಗದೀಶ್ ಶೆಟ್ಟರ್ ಕರ್ತವ್ಯ ತಾನೆ? ಜಗದೀಶ್ ಶೆಟ್ಟರ್ಗೆ ನಾವೇನು ಅನ್ಯಾಯ ಮಾಡಿಲ್ಲ. ಅವ್ರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು ಅಂತ, ಹೋಗ್ತಾ ಇದ್ದಾರೆ. ಅವ್ರು ಒಳ್ಳೇದು ಮಾಡಲಿ. ನಾನು ಯಾವುದೇ ಕಾರಣಕ್ಕೆ ಮತ್ತೊಮ್ಮೆ ಅವರ ಬಗ್ಗೆ ಏನು ಮಾತನಾಡಕ್ಕೆ ನಾನು ಇಷ್ಟಪಡೋದಿಲ್ಲ. ನಿಲುವು ಸರಿಯಲ್ಲ, ರಾಜ್ಯದ ಜನ ಹೇಳಕ್ಕೆ ಇಚ್ಛೆಪಡ. ನಮಗೆ ಹೈಕಮಾಂಡ್ ಸುಪ್ರೀಂ ನಂಬರ್ ಒನ್. ನಂಬರ್ ಟೂ ಶೆಟ್ಟರ್ಗೆ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೇನೆ, ನಿಮಗೇನು ಅನ್ಯಾಯ ಆಗಿತ್ತು? ಯಾತಕ್ಕೋಸ್ಕರ ಕಾಂಗ್ರೆಸ್ಗೆ ಹೋಗ್ತಾ ಇದ್ದೀರಾ?